ನವರತ್ನ ಜುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬಂಗಾಳಿ ಬಿಲ್ಡಿಂಗ್ ಹರಿಹರ ಕೃಷಿ ಮಸೂದೆಯನ್ನು ವಿರೋಧಿಸಿ ಇಂದು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಹರಿಹರದಲ್ಲೂ ಕೂಡ ಏನು ನಮ್ಮ ತಾಲೂಕು ಬಂದ್ ಮಾಡಲಿಕ್ಕೆ ರೈತ ಸಂಘ ನಿನ್ನೆ ಕೂಡ ಎಲ್ಲ ಒಂದು ಅಂಗಡಿ ಮತ್ತು ಮುಗ್ಗಟ್ಟು ವ್ಯಾಪಾರಿಗಳ ಬೆಂಬಲ ಕೊಡಲಿಕ್ಕೆ ನಿನ್ನೆನೂ ಕೂಡ ಬೈಕ್ ರ್ಯಾಲಿ ಮುಖಾಂತರ ಏನು ನಾಳೆ ನಮಗೆ ಬೆಂಬಲ ಕೊಡ್ರಿ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಕೂಡ ಏನು ಬಂದ್ ಯಶಸ್ವಿ ಮಾಡಲಿಕ್ಕೆ ರೈತ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏನು ರೈತರು ಕೆಲವು ಹಲವು ಮಸೂದಿಗಳನ್ನು ವಿರೋಧವಾಗಿ ಇಂದು ಹರಿಹರದಲ್ಲಿ ಕೂಡ ಬಂದ್ ಅನ್ನು ಮಾಡ್ತಿದ್ದಾರೆ ಈ ಬಂದ್ ಹಿನ್ನೆಲೆಯಲ್ಲಿ ಮತ್ತು ರೈತರಿಗೆ ಎಷ್ಟು ಅನ್ಯಾಯವಾಗ್ತಿದೆ ಈ ಕೃಷಿ ಮಸೂದಿಯಿಂದ ಅನ್ನೋದ್ರ ಬಗ್ಗೆ ನಮ್ಮ ಏನು ಕೃಷಿ ಮಾರುಕಟ್ಟೆ ಉತ್ಪನ್ನ ಮಾರುಕಟ್ಟೆಯ ಸದಸ್ಯರಾದಂಥ ಮಂಜುನಾಥ್ ಅವರಿದ್ದಾರೆ ಅವರೊಂದಿಗೆ ಮೊದಲಾಗಿ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಏನು ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಒಂದು ದಂಗೆದ್ದು ಏನು ಕೇಂದ್ರ ವಿರುದ್ಧ ಸರ್ಕಾರ ಮಾಡ್ತಿದ್ದಾರೆ ರೈತರಿಗೆ ಇದೇನು ಮಸೂದಿ ಅನುಕೂಲ ಆಗ್ತದೆ ಅನಾನುಕೂಲ ಆಗ್ತದೆ ಅನಾನುಕೂಲ ಕರಾಳ ಈ ಕಾಯ್ದೆ ತಂದ ಮೇಲೆ ಕರಾಳ ಮಸೂದೆ ತಂದಿದ್ದಾರೆ ಇದನ್ನ ಇದರಿಂದ ಯಾವ ದೇಶದಲ್ಲಿ 100 to 10 ರೈತರಿಗೂ ಅನುಕೂಲ ಇಲ್ಲ 90 ರೈತರಿಗೂ ಅನಾನುಕೂಲ ಇದೆ ಈ ಕಾಯ್ದೆ ತಂದಮೇಲೆ ನಮ್ಮ ರಾಜ್ಯದಲ್ಲಿ 172 APMC ಇದ್ದಾವೆ ಅದರಲ್ಲಿ ಕೇವಲ 25-30 APMC ಉಳಿತವೆ ಇನ್ನಿರೋ ಎಲ್ಲ APMCಗಳು ಮುಚ್ಚೋಗ್ತವೆ ಮತ್ತು ಇವರು MSP ರೇಟ್ನಲ್ಲಿ ಖರೀದಿನೂ ಸಹ ಮಾಡೋಕ್ಕೆ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಈ ಕಾಯ್ದೆ ತಂದಮೇಲೆ ರೈತರು ಅವ್ರ ಕೈ ಬಂದಂಗೆ 1800 ಒಂದು ರೇಟ್ ಘೋಷಣೆ ಮಾಡಿದ್ದಾರೆ 1600 ಮಾರಾಟ ಮಾಡ್ತಾ ಇದ್ದಾರೆ ಈ ಕಾಯ್ದೆ ತಂದಮೇಲೆ ಕೇವಲ ತಂದು 3 ಆಗಿರುತ್ತೆ ಇಲ್ಲಿವರೆಗೆ ರೈತ ಎಲ್ಲ ಸತ್ತೋಗಿದ್ದಾನೆ ಅಲ್ಲ ಇದರಿಂದ ದಲ್ಲಾಳಿಗಳು ಏನು ಇದರಲ್ಲ ಅವರಿಗೆ ಅನುಕೂಲ ಆಗುತ್ತೋ ರೈತರಿಗೆ ಲಾಸ್ ಆಗುತ್ತಾ ಇಲ್ಲ ದೊಡ್ಡ ದೊಡ್ಡ ಇವರಿಗೆ ಅನುಕೂಲ ಆಗ್ತಾಯಿತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಾಯಿತ್ತು ವಿನ ರೈತರಿಗೆ ತುಂಬ ಲಾಸ್ ಆಗ್ತಾಯಿದೆ ಈ ಕಾಯ್ದೆ ಈ ಕಾಯ್ದೆ ಮಾಡಿರೋದು ವಿರೋಧ ಹೌದು ರೈತರಿಗೆ ವಿರೋಧ ನಮ್ಮ ಒಳ್ಳೆ ಕಾರ್ಯಕ್ರಮ ಅಂತೂ ತಂದಿಲ್ಲ ಇದನ್ನ ಈ APMC ಕಾಯ್ದೆ ತಿದ್ದುಪಡಿ ಆದಮೇಲೆ ಭಾಳ ರೈತರಿಗೆ ಅನ್ಯಾಯ ಆಗೈತಿ ಎಷ್ಟು ಮಸೂದಿಗಳನ್ನು ಇದು ಮಾಡಲಿಕ್ಕೆ ಕೃಷಿಕರಿಗೆ ಕೆಲವು ಸೌಲಭ್ಯಗಳು ವಂಚಿತರಾಗ್ತಿದ್ದಾರೆ ಭೂ ಸುಧಾರಣೆ ಕಾಯ್ದೆ ಮಾರುಕಟ್ಟೆ ಕಾಯ್ದೆ ಇದು ವಿದ್ಯುತ್ ಕಾಯ್ದೆ ಕೃಷಿ ಕಾರ್ಮಿಕ ಕಾಯ್ದೆ ಈ ಇವೆಲ್ಲ ಕಾಯ್ದೆಗಳು ಕರಾಳ ಕಾಯ್ದೆಗಳು ತಂದಿರೋಂಥ ಕಾಯ್ದೆಗಳು ಕರಾಳ ಕಾಯ್ದೆಗಳು ಕೆಲವು ಈಗ ಪ್ರಜ್ಞಾವಂತ ರೈತರು ಕೂಡ ಹೇಳ್ತಾರೆ ಈ ಮಸೂದಿಯಿಂದ ರೈತರಿಗೆ ಅನುಕೂಲ ಆಗ್ತದೆನ ಅನಾನುಕೂಲ ಆಗಲ್ಲ ಅಂತಕ್ಕಂಥದ್ದನ್ನು ಹೇಳಿಕೆಯನ್ನು ನೀಡ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಈ ಕಾಯ್ದೆ 100 to 5 ಈ ಕಾಯ್ದೆ ಬಗ್ಗೆ ಒಪ್ಪಿಗೆ ಕೊಟ್ಟಿಲ್ಲ ಇಡೀ ದೇಶಾದ್ಯಂತ ಬರೀ ತಾಲೂಕಿನಲ್ಲ ದಾವಣಗೆರೆ ಜಿಲ್ಲೆ ಅಲ್ಲ ಇಡೀ ದೇಶಾದ್ಯಂತ 5% ಯಾರೂ ಇದ್ರ ಬಗ್ಗೆ ಒಳ್ಳೆ ಕಾಯ್ದೆ ತಂದಿದ್ದಾರೆ ಅಂತ ಹೇಳಲ್ಲ ಎಲ್ಲರೂ ಈಗ ದೊಡ್ಡ ದೊಡ್ಡ 100 ಜಮೀನು ಇದ್ದಂಥನಿಗೂ ಅನುಕೂಲ ಆಗಿಲ್ಲ ಇನ್ನು 1-2 ಜಮೀನಿಗೆ ಹೆಂಗೆ ಅನುಕೂಲ ಆಗೈತಿ ಯಾರು ಹೇಳ್ತಾರೆ ಇದು ಸುಳ್ಳು ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಜಿ ಮಂಜುನಾಥ್ ಪಟೇಲ್ APMC ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಹರಿಹರ APMC ಏನು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಹಾಲಿ ಅಧ್ಯಕ್ಷರಿದ್ದೀರಾ ತಾವೇನು ಹೇಳ್ತೀರಾ ಈ ಮಸೂದಿ ಬಗ್ಗೆ ಮಸೂದಿಯಿಂದ ಅನಾನುಕೂಲನೇ ಇರೋದು
ಅನುಕೂಲ ಅಂತ ಇಲ್ಲ ರೈತರಿಗೆ ಅವನಕ್ಕತರನ ಅನುಕೂಲ ಇಲ್ಲ ಇದರಲ್ಲಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಇದು ವಿರೋಧ ಮಾಡ್ತಾ ಇದ್ದೋ ನಾವು ಇದನ್ನು ಮಸೂದೆ ಮೊದಲಿಂದ ಇದ್ದಾಗ ತರಲಿ ಅಂತ ಹೇಳ್ತಾ ಇದ್ದೋ ಈ ಮಸೂದೆ ಜಾರಿ ಆಯ್ತಂದ್ರ ಜಾರಿ ಆಯ್ತು ಅಂದ್ರೆ ಮತ್ತೆ ಈ ಉಗ್ರ ಹೋರಾಟ ಮಾಡೋಕಾಗತ್ತೆ ಪ್ರತಿಭಟನೆ ಮಾಡೋದು ಹನುಮಂತ ರೆಡ್ಡಿ ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಭೂ ಸುಧಾರಣೆ ಕಾಯ್ದೆಗಳು ಮತ್ತು ಕಾರ್ಮಿಕ ಕಾಯ್ದೆಗಳು ಅದೇ ರೀತಿ ಮಾರುಕಟ್ಟೆ ಕಾಯ್ದೆಗಳನ್ನು ಏನು ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರಲ್ಲ ಇವು ಸಂಪೂರ್ಣವಾಗಿ ರೈತ ವಿರೋಧಿ ಕಾಯ್ದೆಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾನೆ ಯಾಕಂದ್ರೆ ರೈತ ವಿರೋಧಿ ಇಲ್ಲಿ ಈ ಉಳ್ಳವರಿಗೂ ಮತ್ತು ಉಳುಮೆ ಮಾಡುವವರಲ್ಲಿ ಅಜಗಜಾಂತರ ವ್ಯತ್ಯಾಸ ಸೃಷ್ಟಿ ಆಗ್ತದೆ ಅಂತೇಳಿ ತಜ್ಞರ ಅಭಿಪ್ರಾಯ ಇದೆ ಈ ವಿಚಾರದಲ್ಲಿ ತಜ್ಞರು ಸಹ ಇದನ್ನು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದೇ ರೀತಿ ಏನು ರೈತರು ಇದ್ದಾರಲ್ಲ ರೈತರು ಸಹ ಇಡೀ ಭಾರತ ದೇಶದಲ್ಲಿಯೂ ಸಹ ಯಾವ ರೈತರು ಸಹ ಇದು ಒಳ್ಳೆಯ ಕಾಯ್ದೆ ಅನುಕೂಲವಾಗಿರ್ತಕ್ಕಂಥ ಕಾಯ್ದೆ ಅಂತ ಹೇಳ್ತಾ ಇಲ್ಲ ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರನ ವಿರೋಧ ಮಾಡ್ತಾರೆ ಹಾಗಾಗಿ ಆ ಕಾಯ್ದೆ ವಿರುದ್ಧವಾಗಿ ಅಥವಾ ಈ ರಾಜಕೀಯ ಬೆರೆಸ್ತಾರೆ ಅಂತ ಹೇಳ್ತಕ್ಕಂಥ ಇದು ಸಂಪೂರ್ಣ ಸುಳ್ಳು ಇದು ಕಾನೂನಾತ್ಮಕವಾಗಿ ವಿಚಾರ ಮಾಡಿದಾಗ ಇದು ರೈತರಿಗೆ ಮತ್ತು ಬಡ ಸಣ್ಣ ಸಣ್ಣ ರೈತರಿಗೆ ತುಂಬ ಅನ್ಯಾಯ ಆಗ್ತಕ್ಕಂಥ ಕಾಯ್ದೆಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾವೆ ಈಗ ಒಂದು ಕ್ವಿಂಟಲ್ಗೆ 1000 ರೂಪಾಯಿ ಆ ಹಿಂದೆ ಇದ್ದೆ ಅಂದ್ರೆ ಈಗ 1200 1300 ಆಗುತ್ತೆ ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅನ್ಯಾಯ ಆಗಲ್ಲ ಅಂತಕ್ಕಂಥದ್ದನ್ನು ನಾವು ಕೇಳ್ಪಟ್ಟಿದ್ದೀವಿ ಏನು ಹೇಳ್ತೀರಾ ಇದರಲ್ಲಿ ನಾನು ಈಗಾಗಲೇ ಸುಮಾರು ಮೋದಿ ಸರ್ಕಾರ 5 ವರ್ಷ ತುಂಬಿ ಈಗ ಸುಮಾರು ಅಲ್ಲ ಈಗ 2 ವರ್ಷದಿಂದ ಈಗ 7 ವರ್ಷ ಅಧಿಕಾರವನ್ನು ಮಾಡ್ತಾ ಇದೆ ರೈತರ ಪರವಾಗಿ ಈ ಕೇಂದ್ರ ಸರ್ಕಾರ ಯಾವತ್ತೂ ಇಲ್ಲ ಏನು ಇಂದು ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೊಬ್ಬರಕ್ಕೆ ಸಬ್ಸಿಡಿ ಇರ್ಬೋದು ಟ್ಯಾಕ್ಟ್ರಿಗೆ ಸಬ್ಸಿಡಿ ಇರ್ಬೋದು ಪೆಸ್ಟಿಸೈಡಿಗೆ ಸಬ್ಸಿಡಿ ಇರ್ಬೋದು ಯಾವೆಲ್ಲ ಸಬ್ಸಿಡಿಗಳನ್ನು ವಿತ್ಡ್ರಾ ಮಾಡ್ಕೊಂಡು ಈಗ ರೈತರಿಗೆ ಯಾವುದೇ ಸಬ್ಸಿಡಿ ನೀಡದೆ ಮಾಡ್ತಕ್ಕಂಥದ್ದು ಒಂದು ಅದೇ ರೀತಿ ರೈತ ತಮ್ಮ ಟ್ಯಾಕ್ಟ್ರಿಗೆ ಆಗ್ತಕ್ಕಂಥ ಡೀಸೆಲ್ಲು ಮತ್ತು ಪೆಟ್ರೋಲ್ಗಳು 2000ದಲ್ಲಿರ್ತಕ್ಕಂಥ ಒಂದು ರೇಟು ಈಗ ನೋಡಿದ್ರೆ ದುಪ್ಪಟ್ಟಾಗಿದೆ ಅಲ್ಲಿ 2001ರಲ್ಲಿ ಒಂದು ಕ್ವಿಂಟಲ್ ಭತ್ತದ ಬೆಲೆ 1800 ರೂಪಾಯಿ ಮಾರುಕಟ್ಟೆ ಬೆಲೆ ಇತ್ತು ಈಗೂ ಸಹ ಅದೇ ರೇಟ್ ಇದೆ ಅದೇ ಬೆಲೆ ಇದೆ ನಿಗದಿ ಮಾಡಿರ್ತಕ್ಕಂಥದ್ದು ಈಗ ಉಳಿದಂಥ ಏನು ಅದನ್ನು ಉತ್ಪಾದನೆ ಮಾಡ್ತಕ್ಕಂಥ ಉಪಯೋಗತಕ್ಕಂಥ ಡೀಸೆಲ್ಲು ಪೆಟ್ರೋಲು ಪೆಸ್ಟಿಸೈಡ್ಸು ಗೊಬ್ಬರ ಇನ್ನೂ ಇತ್ಯಾದಿ ಆಮೇಲೆ ಇದು ವೇತನ ಏನು ಕೂಲಿ ಕಾರ್ಮಿಕರ ವೇತನ ದುಪ್ಪಟ್ಟಾಗಿದೆ ಹಾಗಾಗಿ ಇದು ರೈತರ ಮೇಲೆ ಎಳಿತಕ್ಕಂಥ ಬರೆಯ ವಿನಃ ಯಾವುದೇ ರೈತ ಪರವಾಗಿರ್ತಕ್ಕಂಥ ಸರ್ಕಾರ ಇದಲ್ಲ ಹಾಗಾಗಿ ಮುಂದೆ ಈ ಭೂ ಸುಧಾರಣಾ ಕಾಯ್ದೆ ಐತಲ್ಲ ಸಂಪೂರ್ಣವಾಗಿ ಇದನ್ನು ಮತ್ತೆ 1947ರಲ್ಲಿರ್ತಕ್ಕಂಥ ಏನು ರೈತರು ಮತ್ತು ಉಳ್ಳವರು ಇರತಕ್ಕಂಥ ಏನು ಅಂತರ ಏನಂತಲ್ಲ ಅದೇ ಇನ್ನು 20 ವರ್ಷಗಳನ್ನ ಈ ಕಾಯ್ದೆ ಜಾರಿ ಆಗಿದ್ದ ಜಾಗದಲ್ಲಿ ಇನ್ನು 20 ವರ್ಷಗಳ ನಂತರ ಅದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ಸಂದರ್ಭ ಪುನರ್ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಮ್ಮ ರೈತರ ತಜ್ಞರಾಗಿರ್ತಕ್ಕಂಥ ಕೆಲವೊಬ್ಬರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೊಡ್ತಾರೆ ಹಾಗಾಗಿ ನಮ್ಮದು ಸಂಪೂರ್ಣವಾಗಿ ಈ ಭೂ ಸುಧಾರಣೆ ಕಾಯ್ದೆಗಳಾಗಿರ್ಬೋದು ಇತರೆ ಕಾಯ್ದೆಗಳೇನು ತಿದ್ದುಪಡಿ ಮಾಡಲಿಕ್ಕೆ ಕೊಟ್ಟಿರೋದಲ್ಲ ಅವನ್ನ ಸಂಪೂರ್ಣ ಹಿಂತೆಗೆದುಕೊಳ್ಬೇಕಂತ ನಮ್ಮದು ತಾಲೂಕು ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ರೈತ ಸಂಘಟನೆ ಇತರೆ ಸಂಘಟನೆಗಳ ಪರವಾಗಿ ಅವುಗಳನ್ನು ವಿತ್ಡ್ರಾ ಮಾಡಬೇಕು ಅವನ್ನ ಹಿಂಪಡಿಬೇಕು ಅಂತ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕಾಯ್ದೆಗಳನ್ನು ಸಂಪೂರ್ಣವಾಗಿ ಹಿಂತೆಗಿಬಿಡಬೇಕು ಅಂತೇಳಿ ಇವುಗಳನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತೇಳಿ ಒಂದು ವೇಳೆ ಜಾರಿ ಮಾಡಿದ್ದೇ ಆಗಿದ್ದರೆ ಸಂಪೂರ್ಣವಾಗಿ ಅದನ್ನು ನಾವು ಯಾವಾಗಲೂ ವಿರೋಧಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಎಂ ನಾಗೇಂದ್ರಪ್ಪ ವಕೀಲರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೃಷಿ ಕಾರ್ಮಿಕರು ಏನದಾರಲ್ಲ ಅವ್ರಿಗಿನಿಂದ ಹಿಡಿದು ರೈತರಿಂದ ಹಿಡಿದು ದೊಡ್ಡ ರೈತರವ್ರಿಗೆ ಇದು ತೊಂದ್ರೆನ ಈಗ ಇವರು ಎ ಪಿ ಎಂ ಸಿಗೆ ಅಂದರೆ ಸರ್ಕಾರಕ್ಕೆ ಕೊಡ್ತಿದ್ರು ಈ ಊರಾಗ ಇಲ್ದ ಹೋದ್ರೆ ಇನ್ನೊಂದು ಊರಾಗ ಸರ್ಕಾರದಿಂದ ಖರೀದಿ ಮಾಡ್ತಿದ್ರು ಹರಿಯರ್ದಾಗ ಮಾಡಬೇಕು ಅಂತೇಳಿ ಕರ್ನಾಟಕ ತುಂಬ ಮಾಡ್ತಿದ್ರು ಅದರಿಂದ ಅನುಕೂಲ ಇತ್ತು ರೈತರಿಗೆ ರೈತರಿಗೆ ನಮಗೆ ಇಷ್ಟು ರೊಕ್ಕ ಬರ್ತದಪ್ಪ ಅಂತಕ್ಕಂಥ ಆಸೆ ಇಟ್ಕೊಂಡಿದ್ರು ಈಗ ಆಸೆನೇ ಇಟ್ಕೊಂಡಂಗಿಲ್ಲ ಈಗ ಅವ್ನು ಯಾವನಾರ ದಳ್ಳಾಳಿ ಅಂಗಡಿಯನ್ನ ಅವನ್ನ ಅವ್ನಿಗೆ ಕಾಲು ಮುಕ್ಕಂತ ಗೊಬ್ಬರ ಕೊಡಪ್ಪ ಬೀಜ ಕೊಡಪ್ಪ ಅನ್ಕೊಂತ ಅವ್ನು ಹೇಳಿದೊಟ್ಟು ಮುರ್ಕಂತ ಅವ್ನು ಕೊಟ್ಟೊಟ್ಟು ನಾವು ಇಷ್ಟು ಇಸ್ಕೊಂಡಷ್ಟು ಹಾಕತಿ ಅದರಿಂದ ಇದು ಭಾಳ ಅನ್ಯಾಯ ಅದು ಅವ್ರು ಮಾಡ್ತಕ್ಕಂಥದ್ದು ಅನ್ಯಾಯ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಅನ್ಯಾಯ ಅಂತೇಳಿ ಪ್ರತಿಭಟಿಸ್ತಾ ಇದು ಹೋರಾಟ ಅನ್ನೋದಕ್ಕೆ ಸಾಕ್ಷಿ ಎಲ್ಲ ಅಂಗಡಿಗಳು ಬಾಗಿಲಕ್ಸಿದೆ ನಾವು ಜಿ ವಿ ವೀರೇಶ್ ನಗರಸಭಾ ಮಾಜಿ ಸದಸ್ಯರು ನೋವಿನ ಸಂಗತಿ ಏನು ಅಂದರೆ ಈಗಾಗಲೇ 13 ದಿವಸಗಳಿಂದ ದೇಶಾದ್ಯಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ ದೆಹಲಿ ಚಲೋ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಕಣ್ಣು ತೆರೆದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಂದು ರೈತರ ಕಷ್ಟ ಸುಖದ ಬಗ್ಗೆ ಇವತ್ತಿಗೂ ಕೂಡ ಕಿಂಚಿತ್ತು ಕೂಡ ಅದರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಿಲ್ಲ ಆದ್ದರಿಂದ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ ಆಗ್ರಹಪೂರ್ವಕ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಏನು ಅಂದರೆ
ರೈತ ವಿರೋಧಿ ಆಗಿರತಕ್ಕಂತ ಈ ಏನು ಕೃಷಿ ಮಸೂದೆ ಮತ್ತು ಈಗಾಗಲೇ ಎಪಿಎಂಸಿ ತಿದ್ದುಪಡಿ ಅನೇಕ ನಮ್ಮ ನಾಯಕರುಗಳು ಎಪಿಎಂಸಿ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಇವೆಲ್ಲ ಕರಾಳ ಮಸೂದೆಗಳು ಎಪಿಎಂಸಿ ತಿದ್ದುಪಡಿ ಇರಬಹುದು ಕೃಷಿ ಮಸೂದೆ ಇರಬಹುದು ಕಾರ್ಮಿಕ ಮಸೂದೆ ಇರಬಹುದು ಇವೆಲ್ಲ ಕೂಡ ಜನವಿರೋಧಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಮಸೂದೆಗಳಾಗಿರೋದ್ರಿಂದ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏಕೆಂದರೆ ರೈತರ ಹೆಸರಿನಲ್ಲಿ ಇವತ್ತು ಅಧಿಕಾರವನ್ನು ಹೊಂದಿರತಕ್ಕಂತ ಸರ್ಕಾರ ಅಂದ್ರೆ ಬಿಎಸ್ ಯಡಿಯೂರಪ್ಪನವರದು ಬಿಜೆಪಿ ಸರ್ಕಾರ ಅವರು ಕೂಡ ಈ ಸಂದರ್ಭದಲ್ಲಿ ಇದನ್ನ ಅರ್ಥಕೋಬೇಕಾಗಿತ್ತು ರೈತರಿಗೆ ಆಗಿರತಕ್ಕಂತ ನೋವನ್ನು ಕಷ್ಟಕ್ಕೆ ಸ್ಪಂದಿಸಿ ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿ ಅವರಿಗೆ ಈ ವಿಷಯವನ್ನು ತಿಳಿಸಿ ಈ ಮಸೂದೆಯನ್ನು ಕೈಬಿಡಿ ಅಂತ ಹೇಳಿ ಅವರು ಕೂಡ ರೈತರ ಪರವಾಗಿ ಬೇಡಿಕೆಯನ್ನು ಇಡಬೇಕಾಗಿತ್ತು ಆದರೆ ಇದು ವಿಷಾದದ ಸಂಗತಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಜನವಿರೋಧಿ ರೈತ ವಿರೋಧಿ ಮಸೂದೆಯನ್ನು ಮಂಡನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಮಂಡಿಸತಕ್ಕಂಥ ಈ ಮಸೂದೆ ಕೂಡಲೇ ವಾಪಸ್ ಪಡೆದು ಜನರಿಗೆ ಅನುಕೂಲವನ್ನು ಮಾಡಿಕೊಡಬೇಕು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ರೈತರು ಬೆಳೆದಿರತಕ್ಕಂತಹ ಏನು ಇವತ್ತು ಬೆಳೆಗೆ ಉತ್ತಮವಾದಂತಹ ಬೆಲೆ ಸಿಗ್ತಾ ಇಲ್ಲ ಇವತ್ತು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಟಿ ವಿ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ ಅನೇಕ ಬೆಳೆಗಳನ್ನು ರಸ್ತೆಗಳಲ್ಲಿ ಇಟ್ಟು ಇವತ್ತು ಚೆಲ್ಲಿ ತಮ್ಮ ಇದನ್ನು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ರೈತರ ಪರವಾದ ಅಲೆ ಇದೆ ಅವರಿಗೆ ಹೋರಾಟಕ್ಕೆ ನಾವು ಕೂಡ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಪಕ್ಷದ ಅಧ್ಯಕ್ಷರು ಆದೇಶವನ್ನು ನೀಡಿದ್ದಾರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದವರು ರೈತರ ಪರವಾದಂತಹ ಧ್ವನಿಯನ್ನು ಎತ್ತಲಿಕ್ಕೆ ಈ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಈ ಬಂದ್ ಭಾಳ ಯಶಸ್ವಿಯಾಗಿದೆ ಸಹಕರಿಸಿದಂತಹ ಎಲ್ಲ ವ್ಯಾಪಾರಸ್ಥರಿಗೆ ಬಂದ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮಿಷ ತಮಗೆ ಏನಪ್ಪ ಅಂದರೆ ತಾವು ಚೇಂಬರ್ಸ್ ಆಫ್ ಕಾಮರ್ಸಿನ ಅಧ್ಯಕ್ಷರಿದ್ದೀರಾ ಏನು ಕೊರೋನಾ ಬಂದು 8 ತಿಂಗಳ ಜನರ ಜೀವನ ಅಸ್ತವ್ಯಸ್ತ ಆಗಿದೆ ಪ್ರತಿಯೊಬ್ಬರೂ ಒಂದು ಸಣ್ಣ ವ್ಯಾಪಾರಸ್ಥರು ಕೂಡ ದುಡಿಮೆ ನಿಂತೋಗಿದೆ ಈಗ ಮೊನ್ನೆ ನೋಡಿದ್ರೆ ಕರ್ನಾಟಕ ರಾಜ್ಯ ಬಂದ್ ಆಯಿತು ಅವಾಗ ಕೂಡ ಅವರಿಗೆ ತೊಂದರೆ ಆಗಿದೆ ಈಗ ಭಾರತ ಬಂದ್ ಹಿನ್ನೆಲೆಯಲ್ಲಿ ದೇಶದ ಬೆನ್ನೆಲುಬು ನಾವು ಇದಕ್ಕೆ ಬೆಂಬಲ ನೀಡಲೇಬೇಕು ಆದರೆ ಅವರು ಕೂಡ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಇವತ್ತು ರೈತರಿದ್ರೆ ನಾವು ವ್ಯಾಪಾರಸ್ಥರು ರೈತರು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಏನು ಹೇಳಕ್ಕೆ ಇಡ್ತ ಪರಿಸ್ಥಿರ ರೈತರು ನಮಗೆ ಬೇಕು ಅವರಿದ್ರೇ ದೇಶಕ್ಕೆ ಅನ್ನ ಇವತ್ತು ರೈತರು ಬೇಕು ಅನ್ನೋ ದೃಷ್ಟಿಯಿಂದನೇ ಎಲ್ಲರೂ ಸ್ವಯಂ ಸ್ಫೂರ್ತಿಯಾಗಿ ಬಂದ್ ಮಾಡಿದ್ದಾರೆ ಇವತ್ತು ಇಷ್ಟೊಂದು ಅಭೂತಪೂರ್ವವಾದಂತಹ ಬಂದ್ಗೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಅವರು ಕೂಡ ರೈತರ ಪರವಾದಂತಹ ವಿಷಯವನ್ನು ತೆಗೆದುಕೊಂಡು ಈ ಚೇಂಬರ್ ಆಫ್ ಕಾಮರ್ಸಿಂದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಶಂಕರ್ ಕಟಾವ್ಕರ್ ಮಾಜಿ ನಗರಸಭೆಯ ಅಧ್ಯಕ್ಷರು ಹಾಲಿ ಸದಸ್ಯರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ನಾವು ಯಾವತ್ತೂ ರೈತರ ಜೊತೆಗಿದ್ದೀವಿ ರೈತರಿಗೆ ಅನ್ಯಾಯ ಆದರೆ ಯಾವತ್ತೂ ನಾವು ಎದ್ದು ನಿಲ್ತೀವಿ ರೈತರೆಲ್ಲ ಹಳ್ಳಿಯಾಗಿ ಸಾಯ್ತಾರೆ ಅವ್ರ ಕಷ್ಟ ಅವರಿಗೆ ಗೊತ್ತು ನಾವು ಸಿಟಿಯಾಗಿದ್ದರೆ ನಾವು ಅರ್ಥ ಮಾಡ್ಕೋಬೇಕು ಅವ್ರು ದುಡಿದ್ರೆ ನಮಗೆ ಅನ್ನ ತಿನ್ನಕ್ಕೆ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರದವರು ನಮ್ಮ ರೈತರ ಕಷ್ಟವನ್ನು ಆಲಿಸಿ ಅವರ ಧ್ವನಿಗೆ ಸ್ಪಂದಿಸಬೇಕಂಥೇಳಿ ನಾವು ಕೇಳ್ಕೊಂಡು ನಮ್ಮ ಮನವಿ ಮಾಡ್ಕೊತೀವಿ ಅವ್ರಿಗೆ ನನ್ನ ಹೆಸರು ಬಾಬುಲಾಲ್ MS ಅಂತೇಳಿ ನಗರಸಭಾ ಸದಸ್ಯರು ಈಗಾಗಲೇ ಸುಮಾರು 11 ದಿವಸದಿಂದ ಭಾರತದಲ್ಲಿ ರೈತರು ಒಂದು ಸತ್ಯಾಗ್ರಹ ಮಾಡ್ತಿರೋದ್ರಿಂದ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ರೈತ ಸಂಘದಕ್ಕೆ ನೀವು ಎಲ್ಲ ಬೆಂಬಲ ವ್ಯಕ್ತಪಡಿಸೋದಕ್ಕೋಸ್ಕರ ಅವರ ಜೊತೆಗೆ ನಾವು ಕೈ ಜೋಡಿಸಿ ಸಂಪೂರ್ಣ ಅವರಿಗೆ ಸಹಕಾರ ನೀಡಿ ಈ ಒಂದು ವಿರೋಧ ಮಾಡಿ ಈಗ ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ನ್ಯಾಯ ಸಿಗಬೇಕಂತ ನಮ್ಮದು ಒಂದು ಅಭಿಪ್ರಾಯದಿಂದ ಅವ್ರಿಗೆ ಬೆಂಬಲ ಸೂಚಿಸಿದ್ದೇವೆ LB ಹನುಮಂತಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹರಿಹರ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ರಿ ಏನು ಹೇಳ್ತೀರಾ ಇಡೀ ದೇಶದಂಥ ರಾಜ್ಯದಂಥ ಈ ನೀತಿಯನ್ನು ಜಾರಿ ಮಾಡ್ಯಾರಲ್ಲ ಮೋದಿ ರೈತ ವಿರೋಧ ನೀತಿ ಇವತ್ತು ಏನು ಬೀದಿ ವ್ಯಾಪಾರಿಗಳೆಲ್ಲ ಇವತ್ತು ನಾವು ತಂದೆ ವ್ಯಾಪಾರಕ್ಕೆ ಏನು ನಾವು ಇವತ್ತು ಮಾರ್ಕೆಟ್ನಲ್ಲಿ ತರ್ತೇವಲ್ಲ ಇಡೀ ದಿನ ನಾವು ಕುಂತು ಮನೆ ಹೋದ್ರು ಅರ್ಧ ಬೆಲೆ ನಾವು ದುಡ್ತಾ ಮನೆ ಹೋಗ್ಬೇಕಾಯ್ತಿ ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ನಾವು ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ರಘುಪತಿ ಆಯಸ ಸಂಸ್ಥೆಯ ಸದಸ್ಯರು ಕೇಂದ್ರ ಸರ್ಕಾರ ರೈತರ ವಿರೋಧವಾಗಿ ಈ ಬಿಲ್ಲನ್ನು ತಂದಿದ್ದಾರೆ ಈ ಬಿಲ್ಲು ಈ ರೈತರಿಗೆ ಬೆನ್ನು ಮುರಿದಂಗೆ ಆಗಿದೆ ಒಂಥರ ಏನಪ್ಪ ಅಂತೇಳಿದರೆ ರೈತರು ಎದ್ದಳ್ಳೇಬಾರ್ದು ಆ ಥರ ವಿರೋಧವಾಗಿದೆ ಸಂಪೂರ್ಣವಾಗಿ ವಿರೋಧವಾಗಿದೆ ನನ್ನ ಹೆಸರು ಮಹಬೂಬ್ ಬಾಷಾ ಕಾಳಿದಾಸನಗರ ಕೌನ್ಸಿಲರ್ ನಾವು ನಗರಸಭೆ ಸದಸ್ಯರು ಕೇಳಿದ್ರಲ್ಲ ವೀಕ್ಷಕರೇ ಏನೀಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿರುವ ಮಸೂದೆಗಳ ವಿರೋಧವಾಗಿದೆ ಕೆಲವು ಕಾರ್ಮಿಕ ವಿರೋಧಿ ಲೆಕ್ಕದವಾದವೆ ಜೊತೆಗೆ ಏನು ಕೃಷಿಕರಿಗೆ ಅನ್ಯಾಯವಾಗ್ತಕ್ಕಂಥ ಈ ಮಸೂದೆ ಕೂಡಲೇ ಹಿಂಪಡೆಯಬೇಕು ಏನು ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಇದು ಮಸೂದೆಯನ್ನು ಹಿಂಪಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರು ಮತ್ತು ಏನು ನಮ್ಮ
ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಮಸೂದೆಯನ್ನು ಜಾರಿಯನ್ನು ಹಿಂಪಡೆಯಬೇಕು ಅನ್ನೋದು ಅವರ ಒತ್ತಾಯವಾಗಿದೆ. ನವರತ್ನ ಜುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ, ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬಂಗಾಳಿ ಬಿಲ್ಡಿಂಗ್, ಹರಿಹರ.